ನಮ್ದು ಪ್ರಥಮ ಅಧ್ಯಕ್ಷರನ್ನ ಯಾರು ಅಂದ್ರೆ ಸರ್ ನಮ್ಮ ಪೂಜ್ಯ ಗುರು ಅಂತ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್ ರೀ. ಅವರು ಕಲಾವಿದರ ಬಗ್ಗೆ ಬಹಳಷ್ಟು ಕಕುಲಾತಿಯನ್ನು ಹೊಂದಿದವರು. ಶ್ರೀಕೃಷ್ಣ ಪಾರಿಜಾತ ಅಧ್ಯಯನ ಅಂತೇಳಿ ಅವರು ಅದರ ಅವ್ರದ್ದೊಂದು ಪಿ ಎಚ್ ಡಿ. ಹೀಗಾಗಿ ಅವರು ಪ್ರಥಮ ಅಧ್ಯಕ್ಷರು ಆದದ್ರಿಂದ ರೀ ಬಹಳಷ್ಟು ಒಂದು ಮೊದಲು ಏನು ಮಾಡಬೇಕು ಮೂಲಭೂತವಾದಂತ ಒಂದು ಕಾರ್ಯಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ ಸರ್. ಆಮೇಲೆ ಸುಲಭಕ್ಕನವ್ರು ಸರ್ ಬಂದು ಮತ್ತೊಬ್ಬರು ಇದು ಬಂದ್ರು. ಈಗ ನಮ್ಮ ದುರ್ಗಾದಾಸ್ ಅಂತ ಸರ್ ಬಂದಿದ್ದಾರೆ ರೀ, ಕನ್ನಡ ಅಕಾಡೆಮಿ ಅಧ್ಯಕ್ಷರು. ಅವರು ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಇದ್ದವರು ರೀ. ಹೀಗಾಗಿ ಸರ್ ಪ್ರತಿಯೊಬ್ಬ ಅಧ್ಯಕ್ಷರ ಸರ್ ಕಲಾವಿದರ ಬಗ್ಗೆ ಬಹಳಷ್ಟು ಕಕ್ಕಲಾತಿಯನ್ನು ಇಟ್ಟುಕೊಂಡು ಅವರು ಸ್ವತಃ ಕಲಾವಿದರ ನೋವು ನಲಿವುಗಳನ್ನು ಮನಗಂಡವರಾದದ್ದರಿಂದ ರೀ ಕಲಾವಿದರ ಶ್ರೇಯೋಭಿವೃದ್ಧಿಗಾಗಿ ಅವರು ಶ್ರಮಿಸ್ತಾ ಇದ್ದಾರೆ ರೀ. ಯಾಕಂದ್ರೆ ಇನ್ನಿದು ಉಳಿಬೇಕಾಗಿತ್ತು, ಬಯಲಾಡು ಉಳಿಬೇಕಾಗಿತ್ತು, ಮತ್ತೆ ಉಳಿಬೇಕಾಗಿತ್ತು ಅಂದ್ರೆ ಮುಖ್ಯವಾಗಿ ಬೇಕಾಗಿದ್ದು ಆ ಬಯಲಾಡದಲ್ಲೇ ಭಾಗವಹಿಸುವಂಥ ಕಲಾವಿದರಿಗೆ ಅಥವಾ ಅವ್ರಿಗೆ ಅವ್ರಿಗೆ ಭವಿಷ್ಯ ಅದಪ್ಪ ಇದರಲ್ಲಿ ಅನ್ನುವಂಥದ್ದು ಒಂದು ಕಾನ್ಫಿಡೆನ್ಸ್ ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ಮಾಡಬೇಕು, ಏನು ಮಾಡ್ಲಿಕ್ಕಿದ್ರಿ ಆ ಭವಿಷ್ಯಕ್ಕಾಗಿ, ಅವ್ರ ಭವಿಷ್ಯಕ್ಕೆ. ಈ ನಮ್ಮ ಭವಿಷ್ಯ ಅಂದ್ರೆ ಕೇವಲ ಬಯಲಾಟದ ಭವಿಷ್ಯ ಅಲ್ಲ, ಅಲ್ಲ ಬಯಲಾಟ ಉಳಿಬೇಕಾಗಿದ್ರೆ ಕಲಾವಿದರು ಬರಬೇಕು, ಕಲಾವಿದರು ಉಳಿದ್ರೆ ನೋಡುಗರು ಬರುವಂತ ಸಾಧ್ಯತೆ ಇರ್ತಾವ, ಒಂದು ಸಂಬಂಧ ಅದ. ಅದಕ್ಕೆ ಭವಿಷ್ಯದಲ್ಲಿ ಕಲಾವಿದರಿಗೆ ಬಯಲಾಟ ಕಲಾವಿದರಿಗೆ ಏನನ್ನ ಮಾಡ್ಲಿಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ರಿ, ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಪ್ರೀತಿ ಸುಡೋದು ಮತ್ತೆ ಮಾಡ್ತಾ ಇದ್ರಿ. ನಿಜಕ್ಕೂ ಸರ್ ನಮ್ಮ ಕರ್ನಾಟಕ ಬಯಲಾಟ ಅಕಾಡೆಮಿ ಸರ್ ಆ ನಿಟ್ಟಿನಲ್ಲಿ ಮೊನ್ನೆ ಒಂದು ಸಮಾಲೋಚನಾ ಸಭೆಯನ್ನು ಕರೆದು ಬೃಹತ್ ಸಾಹಿತಿ ಕಲಾವಿದರನ್ನೆಲ್ಲ ಸಮ್ಮಿಳಿತ ಮಾಡಿಕೊಂಡು ಆವಾಗ ಕಲಾವಿದರು ತಮ್ಮ ನೋವುನಲಿಗಳನ್ನು ಹಂಚಿಕೊಂಡ್ರಿ, ತಮ್ಮ ಬದುಕಿನ ಪ್ರಶ್ನೆಯನ್ನೇ ಕೇಳಿದ್ರು. ಆವಾಗ ಏನು ಮಾಡಿದ್ರು ಅಂದರೆ ಸರ್ಕಾರ ಕೊಡತಕ್ಕಂಥ ಒಂದು ಅನುದಾನ ಆಗಲಿ ಅದರಿಂದ ಪೂರ್ಣ ಎಲ್ಲರನ್ನು ಹೊಟ್ಟೆ ತುಂಬಿಸ್ಲಿಕ್ಕೆ ಆಗೋದಿಲ್ಲ ರೀ. ಅದಕ್ಕೆ ಒಂದು ಏನು ಇದು ಮಾಡಿದ್ರು ಅಂದರೆ ಎಲ್ಲರೂ ಕೂಡಿಕೊಂಡು ಎಷ್ಟೋ ಸಂಘ ಸಂಸ್ಥೆಗಳಿರ್ತಾವ್ರಿ, ಇಂಡಸ್ಟ್ರೀಸ್ ಇರ್ತಾರೆ, ಅವ್ರ ಕೆಲವೊಂದು ಎಷ್ಟೋ ಟ್ಯಾಕ್ಸ್ಗಳು ಕಟ್ತಿರ್ತಾರೆ, ಅವ್ರೇನು ಮಾಡ್ತಾರೆ ಕೆಲವೊಂದು ಹಿಂದಿಷ್ಟು ಸಂಸ್ಥೆಗಳಿಗೆ ಕೊಟ್ಟರೆ ಅವ್ರಿಗೆ ಇದು ಉಳಿತಾಯ ಎಕ್ಸೆಂಪ್ಷನ್. ಅಂಥ ಒಂದು ಸಂಘ ಸಂಸ್ಥೆಗಳಿರ್ತಾವಲ್ಲ ಸರ್ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್, ಅವ್ರಿಗೆ ಇಲ್ಲಿ ಹೋಗಿಕೊಂಡು ಅವರಲ್ಲಿ ಕಡೆಯಿಂದ ಅಕಾಡೆಮಿಗೆ ಅನುದಾನವನ್ನು ತಗೊಂಡು ಅದರ ಮುಖಾಂತರವಾಗಿ ಕಲಾವಿದರಿಗೆ ಅಲ್ಲಲ್ಲೇ ಪ್ರದರ್ಶನಗಳನ್ನು ಮಾಡಿಸೋದು ರೀ. ಮತ್ತು ಈ ನಮ್ಮ ಕಲೆ ಏನಾಗುತ್ತೆ ಮತ್ತೊಬ್ಬರಿಗೆ ಗೊತ್ತಾಗಬೇಕು ಅನ್ನೋದು ಇದಕ್ಕೆ ಅಡ್ವರ್ಟೈಸ್ ಅನ್ನೋದು ಬೇಕ್ರಿ. ನೀವು ಹೇಳಿದ್ರಲ್ಲ ಯಕ್ಷಗಾನ ಅಕಾಡೆಮಿ ಅವ್ರು ಏನು ಮಾಡ್ತಾರೆ ಯಕ್ಷಗಾನ ಕಲಾವಿದರಿಂದ ನಮಗಿಂತಲೂ ನೋಡೋರು ಬುದ್ಧಿವಂತರು, ಅಲ್ಲಿ ಎಜುಕೇಟೆಡ್ ಇದ್ದಾರೆ ಮಾಡುವಂಥವ್ರು. ಹೌದು, ಅದು ಯಾವ ರೀತಿ ಬೆಳೆಸ್ಕೊಂಡ್ರೆ ಅಲ್ಲಿ ಶಿವರಾಮ್ ಕಾರಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿದ್ರು. ಹೀಗಾಗಿ ಯಕ್ಷಗಾನಕ್ಕೆ ಏನದಪ್ಪ ಅಂದ್ರೆ ಅದನ್ನ ಮಾಡೋರು ಭವಿಷ್ಯದಪ್ಪ ಅಂತ ಕಾನ್ಫಿಡೆನ್ಸ್ ಅದ. ಅಂತ ಕಾನ್ಫಿಡೆನ್ಸ್ ನಮ್ಮಲ್ಲಿ ಈ ನೀವು ಏನು ಬಯಲಾಟ ಹೇಳಿದ್ರಿ, ಈ ಬಯಲಾಟ ಮಾಡೋರಿಗೆ ಆ ವಿಶ್ವಾಸ ಮೂಡಬೇಕಾಗಿದೆ. ಚೆನ್ನಾಗಿ ಮಾಡಿದ್ರ ಜನಕ್ಕೆ ಮುಟ್ಟಿಸಿದ್ರ ನಾವು ನಿಶ್ಚಿತವಾಗಿ ಬದುಕ್ತೀವಿ, ಒಳ್ಳೆ ಬದುಕಾಗ್ತದೆ ಅನ್ನುವಂತ ಒಂದು ವಿಶ್ವಾಸ ಮೂಡಿಸುವಂತ ಕೆಲಸ ಆಗ್ಬೇಕು. ಇಚ್ಛಾಶಕ್ತಿಯ ಕೊರತೆ ಇದೆ ಸರ್. ಆದರೆ ಈ ಭಾಗದ ಉತ್ತರ ಕರ್ನಾಟಕದ ವಿದ್ವಾಂಸರಾಗಲಿ ಸಾಹಿತಿ ದಿಗ್ಗಜರಾಗಲಿ ಇವರೇನು ಕಡಿಮೆ ಇಲ್ಲ ಸರ್. ಅಲ್ಲಿ ಹೆಂಗ ಡಾಕ್ಟರ್ ಹೇಳಿಲ್ಲ ರೀ, ಆದ್ರೆ ಶಿವರಾಮ ಕಾರಂತರಂತ ಮೇಧಾವಿಗಳು ಅವ್ರ ಹೆಂಗ ಇಚ್ಛಾಶಕ್ತಿ ಅದರಲ್ಲ ಯಕ್ಷಗಾನವನ್ನು ಬೆಳೆಸಬೇಕು ಉಳಿಸಬೇಕು ಅಂತಾರಾಷ್ಟ್ರೀಯ ಅವರು ಹಾಗೆ ರೀ ನಮ್ಮವರು ಕೂಡ ರೀ ಅದಕ್ಕೆ ವಿಶೇಷವನ್ನು ಒತ್ತು ಕೊಡ್ಬೇಕ್ರಿ. ಮತ್ತೆ ಇದಕ್ಕೆ ಪ್ರಚಾರದ ಅವಶ್ಯಕತೆ ಅದ ರೀ. ಈಗ ಡೆಲ್ಲಿ ಒಳಗೆ ಹೋದ್ರೆ ಅಲ್ಲಿ ಯಕ್ಷಗಾನದ ಇವನ್ನ ಪ್ರದರ್ಶನ